ನಮಸ್ಕಾರ ವಿಕಸನ ಟಿವಿಗೆ ಸ್ವಾಗತ ನಾನು ಶೈನಿತಾ ಸುಬ್ರಹ್ಮಣ್ಯ ಇದೀಗ ಹೆಡ್ಲೈನ್ಸ್ ವಿವೇಕಾನಂದ ಕಾಲೇಜಿನಲ್ಲಿ ನಡೆಯಿತು 2023-24 ರ ಸಾಲಿನ ರಾಷ್ಟ್ರೀಯ ಸೇವಾ ಯೋಜನೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಯೋಜನೆಯ ಹಲವಾರು ಗಣ್ಯರ ಭಾಗಿ ತುಳುನಾಡಿನಲ್ಲಿದೆ ಸರ್ಕಾರದಿಂದ ಘೋಷಿಸಲ್ಪಟ್ಟ ವಿಶೇಷ ಪ್ರವಾಸಿ ತಾಣ ರಾಜ್ಯದ ವಿವಿಧ ಭಾಗಗಳ ಭಕ್ತರಿಂದ ಬೆಂಗ್ರು ತೀರ್ಥದ ದರ್ಶನ ಕರುನಾಡ ಚಕ್ರವರ್ತಿ ಶಿವರಾಜ್ ಕುಮಾರ್ ಅಭಿನಯದ ಘೋಸ್ಟ್ ಸಿನಿಮಾ ಬಿಡುಗಡೆ ಪ್ರೇಕ್ಷಕ ಬಂಧುಗಳಿಂದ ಸಿಕ್ತು ಭರಪೂರ ಮೆಚ್ಚುಗೆ ವಿವೇಕಾನಂದ ಮಹಾವಿದ್ಯಾಲಯದ ತುಳು ಸಂಘ ಮಾನವಿಕ ಸಂಘ ಹಾಗೂ ಐಕ್ಯುಎಸಿ ಆಶ್ರಯದಲ್ಲಿ ತುಳು ಸಂಘ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಪುತ್ತೂರು ತುಳುಕೂಟದ ಕಾರ್ಯದರ್ಶಿ ಡಾಕ್ಟರ್ ರಾಜೇಶ್ ಬೆಜ್ಜಂಗಳ ತುಳು ಮೌಖಿಕ ಸಾಹಿತ್ಯ ವಿಷಯದ ಕುರಿತು ಮಾತನಾಡಿದರು ವಿವೇಕಾನಂದ ಕಾಲೇಜಿನ ವಿಶೇಷ ಅಧಿಕಾರಿ ಮತ್ತು ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀಧರ್ ನಾಯ್ಕ ಬಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು ವೇದಿಕೆಯಲ್ಲಿ ಮಾನವಿಕ ಸಂಘದ ಸಂಯೋಜಕಿ ಮತ್ತು ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥೆ ಅನಿತಾ ಕಾಮತ್ ಹಾಗೂ ತುಳು ಸಂಘದ ಸಂಯೋಜಕಿ ಮತ್ತು ವ್ಯವಹಾರ ಶಾಸ್ತ್ರ ವಿಭಾಗದ ಉಪನ್ಯಾಸಕಿ ದೀಪಿಕಾ ಎಸ್ ಉಪಸ್ಥಿತರಿದ್ದರು ಮೈಸೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜಿನ ಪ್ರಥಮ ವರ್ಷದ ಮೆಕ್ಯಾನಿಕಲ್ ವಿದ್ಯಾರ್ಥಿ ಭುವನ್ರಾಮ್ ಜಗದೀಶ್ ಭಂಡಾರಿ 73 ಕೆಜಿ ವಿಭಾಗದ ಭಾರ ಎತ್ತುವ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಪಡೆದು ಚಿನ್ನದ ಪದಕ ತಮ್ಮದಾಗಿಸಿಕೊಂಡಿದ್ದಾರೆ ವಿವೇಕಾನಂದ ಮಹಾವಿದ್ಯಾಲಯದ ರಾಷ್ಟ್ರೀಯ ಸೇವಾ ಯೋಜನೆ 2023-24 ಸಾಲಿನ ಉದ್ಘಾಟನಾ ಸಮಾರಂಭ ಹಾಗೂ ಮಾಹಿತಿ ಕಾರ್ಯಾಗಾರ ನಡೆಯಿತು ಮಂಗಳೂರು ವಿಶ್ವವಿದ್ಯಾನಿಲಯದ ರಾಷ್ಟ್ರೀಯ ಸೇವಾ ಯೋಜನೆಯ ಸಂಯೋಜಕ ರಾಜ್ಯ ಸೇವಾ ಯೋಜನೆ ಅಧಿಕಾರಿ ಮಾಜಿ ಅಧಿಕೃತ ಜಂಟಿ ಕಾರ್ಯದರ್ಶಿ ಡಾಕ್ಟರ್ ಗಣನಾಥ ಎಕ್ಕಾರು ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯ ಉದ್ದೇಶಗಳ ಕುರಿತು ಮಾಹಿತಿ ನೀಡಿದರು ವೇದಿಕೆಯಲ್ಲಿ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವಿಷ್ಣು ಗಣಪತಿ ಭಟ್ ಕಾಲೇಜಿನ ವಿಶೇಷಾಧಿಕಾರಿ ಮತ್ತು ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀಧರ್ ನಾಯ್ಕ ಬಿ ರಾಷ್ಟ್ರೀಯ ಸೇವಾ ಯೋಜನೆಯ ಮುಖ್ಯಸ್ಥರು ಹಾಗೂ ರಾಷ್ಟ್ರೀಯ ಸೇವಾ ಯೋಜನೆಯ ಘಟಕ ನಾಯಕರು ಉಪಸ್ಥಿತರಿದ್ದರು ದಕ್ಷಿಣ ಕನ್ನಡವು ಅದೆಷ್ಟೋ ಪ್ರವಾಸಿ ತಾಣಗಳಿಗೆ ಹೆಸರುವಾಸಿ ಇಲ್ಲಿ ರೋಗ ರುಜಿನಗಳನ್ನು ದೂರ ಮಾಡುವ ಕೊಳವಿತ್ತು ಭಾರತೀಯ ಪುರಾತತ್ವ ಸಂಸ್ಥೆಯು ಏಕೈಕ ನೈಸರ್ಗಿಕವಾದ ವಿಸ್ಮಯ ತೀರ್ಥ ತಾಣ ಎಂದು ಈ ಕೆರೆಯನ್ನು ಗುರುತಿಸಲ್ಪಟ್ಟಿದೆ ಹಾಗಾದ್ರೆ ಈ ವಿಸ್ಮಯ ಕೊಳ ಇರೋದಾದ್ರೂ ಎಲ್ಲಿ ಇಲ್ಲಿದೆ ಕಂಪ್ಲೀಟ್ ಡೀಟೇಲ್ಸ್ ಹಿಮಾಲಯದ ತಪ್ಪಲಿನಲ್ಲಿ ಹೇರಳವಾದ ಗಂಧಕವಿರೋದ್ರಿಂದ ಅಲ್ಲಿನ ನೀರು ಬಿಸಿಯಾಗಿರುತ್ತದೆ ಹಾಗೆಯೇ ದಕ್ಷಿಣ ಕನ್ನಡದಲ್ಲಿ ಇಂತಹ ಒಂದು ಸ್ಥಳವಿರುವುದು ಬೆಂದ್ರ ತೀರ್ಥದಲ್ಲಿ ಮಾತ್ರ ಪುತ್ತೂರಿನಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಬೆಟ್ಟಂಪಾಡಿಯ ಇದೇ ಪ್ರದೇಶದಲ್ಲಿ ರಾರಾಜಿಸುತ್ತಿರುವ ಬೆಂದ್ರ ತೀರ್ಥವು ಪ್ರಾಚೀನ ಮಹತ್ವವುಳ್ಳ ತಾಣವಾಗಿದೆ ಈ ಕೆರೆಯ ನೀರು ನಮಗೆ ಬೆಚ್ಚನೆಯ ಅನುಭವವನ್ನು ನೀಡುವ ಉಷ್ಣಾಂಶವನ್ನು ಹೊಂದಿದೆ ಕೊಳದ ಆಳದಲ್ಲಿ ಅಗ್ನಿಶಿಲೆಗಳು ಇಲ್ಲದಿದ್ರೂ ಕೂಡ ನೀರು ಬಿಸಿಯಾಗಿರುವುದು ಇಲ್ಲಿನ ವಿಶೇಷ ಇನ್ನು ತೀರ್ಥ ಅಮಾವಾಸ್ಯ ದಿನದಂದು ಹತ್ತಿರದ ಗೋಪಾಲಕೃಷ್ಣ ದೇವಾಲಯದ ಅರ್ಚಕರು ಬಂದು ಪೂಜೆ ಸಲ್ಲಿಸಿದ ನಂತರ ಭಕ್ತರು ನಂಬಿಕೆಗೆ ಅನುಗುಣವಾಗಿ ಬೆಂದ್ರ ತೀರ್ಥಕ್ಕೆ ಬಂದು ಮಿಂದು ಹೋಗುವ ಪ್ರತೀತಿ ಹಿಂದಿನಿಂದಲೂ ನಡೆದು ಬಂದ ಕ್ರಮವಾಗಿದೆ ಮದುವೆಯಾದ ನವ ದಂಪತಿಗಳು ಬಂದು ಸ್ನಾನ ಮಾಡಿ ಹೋಗುವ ಪ್ರತೀತಿ ಕೂಡ ಇದೆ ನಮ್ಮ ಕರ್ನಾಟಕದ ದಕ್ಷಿಣ ಕನ್ನಡದಲ್ಲಿ ಇದೆ ಇದಕ್ಕೆ ಬೆಂದ್ರ ತೀರ್ಥ ಎನ್ನುವಂಥ ಹೆಸರು ಅದು ಬೆಂದ್ರ ತೀರ್ಥದ ಮೂಲ ಹೆಸರು ಅಂದರೆ ಬೆಂದ್ರ ಅಂದರೆ ತುಳುವಿನ ಶಬ್ದ ಅದು ಬಿಸಿ ನೀರಿನ ಬುಗ್ಗೆ ಕನ್ನಡದಲ್ಲಿ ಅದರ ಕನ್ನಡ ವರ್ಷನ್ ಆದ ಕಾರಣ ಅದು ತುಳುವಿನಲ್ಲಿ ಬಿಸಿ ಬೆಂದ್ರ ತೀರ್ಥ ಅಂತ ಬಂದ ಕಾರಣ ತುಳುವಿನ ಶಬ್ದ ಬೆಂದ್ರ ತೀರ್ಥ ಎನ್ನುವ ಒಂದು ಹೆಸರಿನಿಂದ ಇದು ಪ್ರಸಿದ್ಧಿಯಾಗಿದೆ ಮೂಲತಃ ಇಲ್ಲಿ ತೀರ್ಥ ಅಮಾವಾಸ್ಯ ದಿವಸ ಇಲ್ಲಿ ಸಾಮಾನ್ಯವಾಗಿ ಭಕ್ತರ ಜನರು ಬಂದು ಇಲ್ಲಿ ಒಂದು ಸ್ನಾನ ಮಾಡಿ ಹೋಗುವಂಥದ್ದು ಐತಿಹ್ಯ ಹಿಂದಿನಿಂದ ಕಾಲದಲ್ಲಿ ನಡೀತಾ ಇದೆ ಅದು ಅದಕ್ಕೆ ಯಾವ ಟೈಮ್ ಅಂತ ಇಲ್ಲ ಅದು ನಾವು ಹುಟ್ಟುವುದಕ್ಕೆ ಮೊದಲೇ ಅದು ಆ ಒಂದು ಪ್ರತೀತಿ ನಡೀತಾ ಇದೆ ಇವಾಗಲೂ ನಡೆ ಸದ್ಯ ಮೊನ್ನೆ ತಾನೇ ನಡೆದಿದೆ ಪ್ರಥಮವಾಗಿ ಇಲ್ಲಿಯ ಹತ್ತಿರದ ದೇವಸ್ಥಾನದ ಅರ್ಚಕರು ಬಂದು ಇದಕ್ಕೆ ಒಂದು ಬಂದು ಇಲ್ಲಿ ಪೂಜೆ ಎಲ್ಲ ಸಲ್ಲಿಸಿ ಅದರ ನಂತರ ಮಡ್ಯೋಲನವರು ಇದರ ನೀರನ್ನೆಲ್ಲ ಬಸಿದು ಶುದ್ಧ ಮಾಡಿದ ನಂತರ ಅಲ್ಲಿ ಬಂದು ಭಕ್ತರೆಲ್ಲ ಬಂದು ಸ್ನಾನ ಮಾಡಿ ಹೋಗುವಂಥ ಒಂದು ಕಾರ್ಯಕ್ರಮ ಈಗ ಅನುಚ್ಛಾನವಾಗಿ ನಡೀತಾ ಇದೆ ಹಿಂದೊಮ್ಮೆ ಕಣ್ವ ಋಷಿಯ ಶಿಷ್ಯರು ಈ ಪ್ರದೇಶದಲ್ಲಿ ಸಂಚರಿಸುತ್ತಿದ್ದ ಸಮಯದಲ್ಲಿ ಈ ಪ್ರದೇಶ ದಟ್ಟವಾದ ಕಾಡಿನಿಂದ ಕೂಡಿತ್ತು ಆ ಕಾಡಿನಲ್ಲಿ ಅನೇಕ ಕ್ರೂರ ಪ್ರಾಣಿಗಳು ಇತರ ಸಾಧು ಪ್ರಾಣಿಗಳೊಂದಿಗೆ ಶಾಂತಿಯುತವಾಗಿ ಸಹ ಬಾಳ್ವೆಯಿಂದ ಜೀವಿಸುತ್ತಿದ್ದವು ಇದನ್ನು ಕಂಡ ಕಣ್ವ ಮಹರ್ಷಿಯ ಶಿಷ್ಯರಿಗೆ ಅಚ್ಚರಿ ಉಂಟು ಮಾಡಿತ್ತು ಇದೆಲ್ಲದರ ನಡುವೆ ಬೆಂದ್ರ ತೀರ್ಥವು ರಾರಾಜಿಸುತ್ತಿತ್ತು
ಈ ಅದ್ಭುತ ಮನೋಹರವಾದ ದೃಶ್ಯವನ್ನು ಕಂಡಂತ ಮುನಿಗಳ ಶಿಷ್ಯರು ಈ ತಾಣವನ್ನು ಗೋಪಾಲಕೃಷ್ಣ ಎಂದು ಕರೆದರು ಹಾಗೂ ಈ ಪ್ರದೇಶದಲ್ಲಿ ವಿಷ್ಣುಮೂರ್ತಿಯ ಆರಾಧನೆ ನಡೆಯುತ್ತಲೇ ಬಂದಿದೆ ಇಂದಿಗೂ ಈ ದೇವಾಲಯವನ್ನು ಗೋಪಾಲಕೃಷ್ಣ ದೇವಾಲಯ ಎಂದು ಕರೆಯುತ್ತಾರೆ ಇನ್ನು ದೇವಸ್ಥಾನದ ಮಗ್ಗಲಿನಲ್ಲಿರುವ ನದಿಯನ್ನು ಸಿರಿಹೊಳೆ ಎಂದು ಕರೆಯುತ್ತಿದ್ದರು ಯಾಕೆಂದರೆ ಇಲ್ಲಿ ನೀರು ಹಾಲಿನ ಬಣ್ಣದಲ್ಲಿ ಹರಿಯುತ್ತಿತ್ತು ಹಾಗಾಗಿ ಅದನ್ನು ಕ್ಷೀರಹೊಳೆ ಎಂದು ಕರೆಯುತ್ತಿದ್ದರು ಆದರೆ ಈಗ ಆ ನದಿಯನ್ನು ಸಿರಿಹೊಳೆ ಎಂದು ಕರೆಯುತ್ತಾರೆ ಸಿರಿಹೊಳೆಯ ಸಂಗಮ ತಾಣ ದೇವಸ್ಥಾನದ ಸಮೀಪದಲ್ಲೇ ಇದೆ ಈ ಸಂಗಮ ತಾಣವನ್ನು ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ ತುಳುವಿನಲ್ಲಿ ಕಚ್ಚಿಗ ಅಚ್ಚಿನ ಮರ್ದು ಮೂಚಿದಿನ ಅಂಡ ಬೆಂದ್ರ ತೀರ್ಥಗೂ ಮೂಚಿ ಮುರುಗು ಎನ್ನುವ ಮಾತಿದೆ ಈ ಪದಗಳು ಚರ್ಮ ರೋಗಕ್ಕೆ ಅಜ್ಜಿ ಮದ್ದು ಮಾಡಿದ್ರೆ ಗುಣಮುಖರಾಗಲು ಮೂರು ದಿನ ಬೇಕು ಆದ್ರೆ ಬೆಂದ್ರ ತೀರ್ಥದಲ್ಲಿ ಮೂರು ಬಾರಿ ಮುಳುಗಿ ಎದ್ರೆ ಸಾಕು ಆ ರೋಗ ರುಚಿರಗಳು ಗುಣವಾಗುತ್ತೆ ಎಂಬ ಅರ್ಥ ನೀಡುತ್ತವೆ ಇಲ್ಲಿನ ವಾತಾವರಣದ ಸುತ್ತ ಎಲ್ಲಿಯೂ ಬೋರ್ವೆಲ್ಗಳನ್ನು ತೆಗೆದ್ರೂ ಕೂಡ ಆ ಕೊಳವೆ ಬಾವಿಗಳಲ್ಲಿ ಬಿಸಿ ನೀರು ಇರುತ್ತದೆ ಆದ್ರೆ ಸುತ್ತಲೂ ಬೋರ್ವೆಲ್ಗಳ ಸಂಖ್ಯೆ ಹೆಚ್ಚಾಗಿರುವ ಕಾರಣದಿಂದಾಗಿ ಏಪ್ರಿಲ್ ಮೇ ತಿಂಗಳಿನಲ್ಲಿ ನೀರಿನ ಅಭಾವ ಭಕ್ತರಿಗೆ ಕಾಣಸಿಗುತ್ತದೆ ಭೂವಿಜ್ಞಾನಿಗಳ ಪ್ರಕಾರ ಇದೊಂದು ಭೂಕಂಪವಾಗುವಂತ ಸ್ಥಳವಾಗಿದೆ ಆದರೆ ಈ ಪ್ರದೇಶದ ಅಡಿಭಾಗದಲ್ಲಿರುವ ಗಂಧಕದ ಅಂಶ ಬಿಸಿಯು ಕೆರೆ ಹಾಗೂ ಬಾವಿಗಳ ಮೂಲಕ ಹೊರಸೂಸುವ ಕಾರಣದಿಂದಾಗಿ ಯಾವುದೇ ಭೂಕಂಪನಗಳು ಸಂಭವಿಸುವುದಿಲ್ಲ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಕೊಳವೆ ಬಾವಿಗಳ ಸೆಳೆತಕ್ಕೆ ಒಳಗಾಗಿ ಬೆಂದ್ರ ತೀರ್ಥ ಸೊರಗುತ್ತಿದೆ ದಕ್ಷಿಣ ಕನ್ನಡದಲ್ಲಿರುವ ಏಕೈಕ ನೈಸರ್ಗಿಕ ಬಿಸಿ ನೀರಿನ ಬುಗ್ಗೆಗಳ ತಾಣವಾದ ಬೆಂದ್ರ ತೀರ್ಥವು ಇನ್ನಷ್ಟು ಅಭಿವೃದ್ಧಿಯನ್ನು ಕಾಣಲಿ ಕ್ಯಾಮರಾ ಪರ್ಸನ್ ಪವನ್ ಜೊತೆ ಶ್ರಾವಿ ಪ್ರಭು ವಿಕಸನ ಟಿವಿ ಪುತ್ತೂರು ವಿವೇಕಾನಂದ ಮಹಾವಿದ್ಯಾಲಯದ ಸ್ನಾತಕೋತ್ತರ ವಾಣಿಜ್ಯ ವಿಭಾಗದ ಆಶ್ರಯದಲ್ಲಿ ವೃತ್ತಿ ಮಾರ್ಗದರ್ಶನ ಕಾರ್ಯಾಗಾರ ನಡೆಯಿತು ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಗ್ರಾಜ್ಯುಯೇಟ್ ಸ್ಟಡೀಸ್ ಬೆಂಗಳೂರಿನ ಸಹಾಯಕ ಪ್ರಾಧ್ಯಾಪಕಿ ಹಾಗೂ ಟ್ರೈನಿಂಗ್ ಆ್ಯಂಡ್ ಕೊಲಾಬರೇಷನ್ ಆಫೀಸರ್ ಡಾಕ್ಟರ್ ಪಾರ್ವತಿ ವೇಣು ಏಕಾಗ್ರತೆ ಮುಂತಾದ ಕೌಶಲ್ಯಗಳಲ್ಲಿ ಯುವಜನತೆ ಪರಿಣತಿ ಹೊಂದಬೇಕು ಸಂದರ್ಶನದ ಸಂದರ್ಭದಲ್ಲಿ ನಮ್ಮ ಮಾತು ಎಷ್ಟು ಮುಖ್ಯವೋ ನಮ್ಮ ಆಂಗಿಕ ಭಾಷೆಯು ಅಷ್ಟೇ ಮುಖ್ಯ ಎಂದು ಹೇಳಿದರು ವೇದಿಕೆಯಲ್ಲಿ ಕಾಲೇಜಿನ ವಿಶೇಷ ಅಧಿಕಾರಿ ಮತ್ತು ಇತಿಹಾಸ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಶ್ರೀಧರ್ ನಾಯ್ಕ್ ಸ್ನಾತಕೋತ್ತರ ವಿಭಾಗದ ಡೀನ್ ಮತ್ತು ವಾಣಿಜ್ಯ ವಿಭಾಗದ ಮುಖ್ಯಸ್ಥೆ ಡಾಕ್ಟರ್ ವಿಜಯ ಸರಸ್ವತಿ ಬಿ ಆಕಾಂಕ್ಷ ಚಾರಿಟೇಬಲ್ ಟ್ರಸ್ಟ್ನ ಸ್ಥಾಪಕ ಡಾಕ್ಟರ್ ಶ್ರೀಶ ಭಟ್ ಉಪಸ್ಥಿತರಿದ್ದರು ನಾಡಹಬ್ಬ ಎಂದೇ ಪ್ರಸಿದ್ಧಿ ಪಡೆದ ದಸರಾ ವೈಭವ ರಾಜ್ಯದೆಲ್ಲೆಡೆ ರಂಗೇರಿದೆ ನವದುರ್ಗೆಯನ್ನು ಆರಾಧಿಸುವ ದೇವಿಯ ವಿವಿಧ ರೂಪಗಳ ಸೌಂದರ್ಯದ ಸೊಬಗನ್ನು ಈ ಕಾಲದಲ್ಲಿ ಕಣ್ತುಂಬಿಕೊಳ್ಳಬಹುದು ನಾಡೆಲ್ಲ ಹಬ್ಬದ ತೋರಣಕ್ಕೆ ಸಜ್ಜಾಗಿದೆ ಹಾಗಾದ್ರೆ ಮುತ್ತಿನ ನಗರ ಪುತ್ತೂರಿನಲ್ಲಿ ಹಬ್ಬದ ಬೆಳಕು ಹೇಗೆ ಚೆಲ್ಲಿದೆ ಅಂತ ನಿಮಗೂ ನೋಡೋ ಆಸೆ ಇದೆಯಾ ಹಾಗಾದ್ರೆ ಇಲ್ಲಿದೆ ದಸರಾ ದರ್ಶನ ಸುಮನಸವಂದಿತ ಸುಂದರಿ ಮಾಧವಿ ಚಂದ್ರ ಸಹೋದರಿ ಹೇಮಮಯಿ ಮುನಿಗಣವಂದಿತ ಮೋಕ್ಷ ಪ್ರದಾಯಿನಿ ಮಂಜುಳವಾಶಿನಿ ವೇದನುತೆ ಪಂಕಜವಾಸಿನಿ ದೇವ ಸುಪೂಜಿತ ಸತ್ಕುಣವರ್ಷಿನಿ ಶಾಂತಿಯುತೆ ಜಯ ಜಯ ಹೇ ಮಧುಸೂದನ ಕೈಯಲ್ಲಿ ವೀಣೆ ಹೂವು ನವಿಲು ಕರಿ ಕೊರಳು ತುಂಬ ಆಭರಣ ಮುಖದಲ್ಲಿ ಸದಾ ನಗು ದಸರಾ ಸಂದರ್ಭದಲ್ಲಿ ಪ್ರತಿಯೊಂದು ಕಡೆಯಲ್ಲೂ ಪೂಜೆ ಮಾಡಲಾಗುವ ಶಾರದಾ ಮಾತೆಯ ಮೂರ್ತಿ ಎದುರು ಬಂದಾಗಲೆಲ್ಲ ಇವಿಷ್ಟು ಗೋಚರಿಸದೆ ಇರಲು ಸಾಧ್ಯವಿಲ್ಲ ಇನ್ನು ನಮ್ಮ ಪುತ್ತೂರು ಮಿರಮಿರ ಎಂದು ದೀಪಾಲಂಕಾರಗೊಂಡು ಕಂಗೊಳಿಸುತ್ತಿತ್ತು ಪುತ್ತೂರಿನವರೆಲ್ಲರೂ ನವರಾತ್ರಿ ಉತ್ಸವವನ್ನ ವೈಭವದಿಂದ ಆಚರಿಸಿದರು ತಳಿರು ತೋರಣಗಳಿಂದ ಸಿಂಗಾರಗೊಂಡು ನೋಡುಗರ ಕಣ್ಮನ ಸೆಳೆಯುತ್ತಿತ್ತು ಪುತ್ತೂರಿನ ಈ ಶಾರದಾ ಮಂದಿರ ಎಲ್ಲರಿಗೂ ನಮಸ್ಕಾರ ಪುತ್ತೂರು ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಬಳಿಯಲ್ಲಿರುವಂತಹ ಶ್ರೀ ಶಾರದಾ ಭಜನಾ ಮಂದಿರದಲ್ಲಿ 89ನೇ ವರ್ಷದ ಶಾರದೋತ್ಸವ ಬಹಳ ವಿಜೃಂಭಣೆಯಿಂದ ಎಲ್ಲ ಭಗವದ್ಭಕ್ತರ ಸಹಕಾರದೊಂದಿಗೆ ಜರುಗ್ತಾ ಇದೆ ಪುತ್ತೂರಿನ ದಸರಾ ರಾಜ್ಯದಲ್ಲಿ ನಡೆಯುವಂತಹ ಮೈಸೂರು ದಸರಾ ಇರ್ಬೋದು ಅಥವಾ ಕುದ್ರೋಳಿ ದಸರಾ ಇರ್ಬೋದು ಅಥವಾ ಉಡುಪಿಯ ಉಚ್ಚಿಲದಲ್ಲಿ ನಡೆಯುವಂಥ ದಸರಾ ಇರ್ಬೋದು ಈ ಎಲ್ಲ ದಸರಾಕ್ಕಿಂತ
ನಮ್ಮ ಪುತ್ತೂರಿನ ದಸರಾ ತುಂಬಾ ಮೇಲು ಅಂತ ನಾವು ಯಾವುದೇ ಕಾರಣಕ್ಕೂ ಉಲ್ಲೇಖವನ್ನ ಮಾಡ್ತಾ ಇಲ್ಲ ನಾವು ಒಂದು ಹೊಸ ಪ್ರಯೋಗವನ್ನ ಪುತ್ತೂರಿನಲ್ಲಿ ಪ್ರಾರಂಭ ಮಾಡಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇವೆ ಈ ಮೊದಲು ಕಳೆದ 88 ವರ್ಷಗಳಿಂದ ಪುತ್ತೂರಿನಲ್ಲಿ ಶಾರದೋತ್ಸವ ನಡೆಯುತ್ತಿದ್ದರೂ ಕೂಡ ದೊಡ್ಡ ಒಂದು ವಿಜೃಂಭಣೆ ಅಂತ ಇರಲಿಲ್ಲ ಒಂದಷ್ಟು ಜನ ಸೇರಿಕೊಂಡು ದೇವರ ಸೇವೆಯನ್ನ ಮಾಡುವಂತ ಕಾರ್ಯಕಲ್ಪಗಳನ್ನು ಮಾಡ್ತಾ ಇದ್ದರು ಆದರೆ ಈ ಬಾರಿ ಸ್ವಲ್ಪ ಹೊಸತನ ತರಬೇಕು ಆ ದಸರಾ ಮಹೋತ್ಸವಕ್ಕೆ ಒಂದು ಒಳ್ಳೆಯ ಮೆರಗನ್ನು ಕೊಡಬೇಕೆಂಬಂತ ಉದ್ದೇಶದಿಂದ ಒಂದಷ್ಟು ಜನ ಯುವಕರು ಸೇರಿಕೊಂಡು ಒಳ್ಳೆಯ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟುಕೊಂಡು ಈ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದೆ ಉದಾಹರಣೆಗೆ ನಿಮಗೆ ಎಲ್ಲಾ ರೀತಿಯ ಮೆರವಣಿಗೆಯಲ್ಲಿ ಎಲ್ಲಾ ಕಡೆಗಳಲ್ಲೂ ಡಿಜೆ ಹಾಕಿ ಕೊಣಿಯುವಂತ ನೀವು ನೋಡಿರಬಹುದು ಆದರೆ ಪುತ್ತೂರಿನ ಈ ದಸರಾದಲ್ಲಿ ಯಾವುದೇ ಕಾರಣಕ್ಕೂ ನಾವು ಡಿಜೆ ಅನ್ನು ಉಪಯೋಗ ಮಾಡ್ತಾ ಇಲ್ಲ ಎರಡನೇದಾಗಿ ಯಾವುದೇ ಕುಣಿತಕ್ಕೂ ಅವಕಾಶಗಳು ಇರುವುದಿಲ್ಲ ಅದರ ಬದಲಾಗಿ ಸುಮಾರು 2000 ದಷ್ಟು ಭಜಕರಿಂದ ಕುಣಿತ ಭಜನೆಯನ್ನು ಮಾಡುವಂತ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಮತ್ತು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಜನಪದ ನೃತ್ಯಗಳು ಇರಬಹುದು ನಮ್ಮ ಸನಾತನ ಧರ್ಮಗಳು ಇರಬಹುದು ಇದಕ್ಕೆ ಸಂಬಂಧಪಟ್ಟಂತ ಟ್ಯಾಬ್ಲೆಗಳನ್ನು ಈ ಮೆರವಣಿಗೆ ಜೊತೆಯಲ್ಲಿ ಜೋಡಿಸಿಕೊಂಡಿದ್ದೇವೆ ಅದಲ್ಲದೆ ಬೇರೆ ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟ ಟ್ಯಾಬ್ಲೆಗಳು ಕೂಡ ನಮ್ಮಲ್ಲಿವೆ ಯಾವುದೇ ಟ್ಯಾಬ್ಲೆಗಳು ಅಥವಾ ಯಾವುದೇ ಜನಪದ ಕಲೆಗಳು ಇದ್ದರೂ ಕೂಡ ಅದು ನಮ್ಮ ರಾಷ್ಟ್ರಕ್ಕೆ ನಮ್ಮ ದೇಶಕ್ಕೆ ನಮ್ಮ ಊರಿಗೆ ಸಂಬಂಧಪಟ್ಟದ್ದು ಬಿಟ್ಟರೆ ಬೇರೆ ಮಾಡ್ತಾ ಇಲ್ಲ ನಾವು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಆಗುವಂತಹ ದಸರಾ ಮಹೋತ್ಸವ ಇದ್ದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಯಾವುದೇ ದಸರಾದೊಟ್ಟಿಗೆ ಕಾಂಪಿಟೇಷನ್ ಮಾಡ್ತಾ ಇಲ್ಲ ನಮ್ಮ ಪುತ್ತೂರಿನ ದಸರಾ ಚೆನ್ನಾಗಿರಬೇಕು ಪುತ್ತೂರಿನ ಜನತೆ ಪುತ್ತೂರಿನ ದಸರಾ ಮೆರವಣಿಗೆಯನ್ನು ಪುತ್ತೂರಿನಲ್ಲೇ ನೋಡಬೇಕೆಂಬಂತ ಒಂದು ಹಂಬಲದೊಂದಿಗೆ ಈ ರೀತಿಯ ಕಾರ್ಯಕ್ರಮವನ್ನು ಈ ಬಾರಿ ಹಮ್ಮಿಕೊಂಡಿದೆ 89ನೇ ವರ್ಷದ ನವರಾತ್ರಿ ಉತ್ಸವ ಪುತ್ತೂರು ಶ್ರೀ ಮಹಾತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಶ್ರೀ ಶಾರದಾಂಬಾ ಭಜನಾ ಮಂದಿರದಲ್ಲಿ ಸರಳ ಸುಂದರವಾಗಿ ಕಲೆಗಟ್ಟಿತ್ತು. ಯಾವುದೇ ಪಾಶ್ಚಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ಪುತ್ತೂರಿನ ಶ್ರೀ ಶಾರದಾಂಬೆಯ ಭವ್ಯ ಮೆರವಣಿಗೆ ಪರಂಪರಾಗತವಾಗಿ ಸನಾತನ ಧರ್ಮಕ್ಕೆ ಅನುಗುಣವಾಗಿ ಕುಣಿತ ಭಜನೆ ಜೊತೆಗೆ ಕರ್ನಾಟಕದ ಸಾಂಸ್ಕೃತಿಕತೆಯ ಟ್ಯಾಬ್ಲೋದೊಂದಿಗೆ ನಡೆಯಿತು. ನವರಾತ್ರಿಯಲ್ಲಿ ನಾವು ಯಾಕೆ ದೇವರನ್ನ ಅಥವಾ ನವದುರ್ಗೆಯರನ್ನ ಪೂಜಿಸ್ತೇವೆ ಅಂತ ಕೇಳಿದ್ರೆ, ಈಗ ಶಾರದೆ ಇರ್ಬೋದು, ಸರಸ್ವತಿ ಇರ್ಬೋದು, ಕಟೀಲಿನ ತಾಯಿ ಇರ್ಬೋದು, ಮೈಸೂರಿನ ಮೈಸಾ ಮರ್ದಿನಿ ದೇವಸ್ಥಾನ ಇರ್ಬೋದು, ಅದೇ ಕೊಲ್ಲೂರಿನ ಮೂಕಾಂಬಿಕೆ ಇರ್ಬೋದು, ಅಥವಾ ಶೃಂಗೇರಿಯ ಶಾರದೆ ಇರ್ಬೋದು, ಎಲ್ಲವೂ ಕೂಡ ದೇವಿಗಳೇ. ಈ ದೇವಿ ಏನು ಆಗಿದೆ ಅಂತ ನಿಮಗೆಲ್ಲ ಗೊತ್ತಿದೆ. ಕಟೀಲು ದೇವಿ ಮಹಾತ್ಮೆ ಅಥವಾ ಕಟೀಲು ಕ್ಷೇತ್ರದ ಮಹಾತ್ಮೆ ಕಥೆಯನ್ನು ನೋಡಿದ್ರೆ ಅದರಲ್ಲಿ ಬಹಳ ಆಸುವಕ್ಕಾಗಿ ಇಡೀ ಚರಿತ್ರೆಯನ್ನು ನಮೂದು ಮಾಡಿದೆ. ಅದಕ್ಕೆ ಎಲ್ಲ ಏನು ಸಮಾಜಕ್ಕೆ ತೊಂದರೆ ಕೊಡುವಂತ ರಾಕ್ಷಸರು ಏನಿದ್ರ ಅಥವಾ ಏನು ದುಷ್ಟಶಕ್ತಿ ಇದ್ದ ಇದನ್ನು ಸಂಹಾರ ಮಾಡಲಿಕ್ಕೆ ದೇವಿಯ ರೂಪದಲ್ಲಿ ತಾಯಿ ಸಾಕ್ಷಾತ್ ದೇವಿ ಬೇರೆ ಬೇರೆ ರೂಪಗಳಲ್ಲಿ ಬಂದಿದ್ದ ನಮ್ಮ ನಂಬಿಕೆ ನಮ್ಮದು. ಆ ದೃಷ್ಟಿಯಲ್ಲಿ ಈ ಒಂದು ಆಚರಣೆಯನ್ನು ಮಾಡಬೇಕು. ಯಾಕಂತ ಕೇಳಿದ್ರೆ ಇದು ನಮ್ಮ ಮುಂದಿನ ಪೀಳಿಗೆಗೆ, ಅಂದ್ರೆ ಹಿಂದೂ ಧರ್ಮದಲ್ಲಿ ಮುಂದಿನ ಪೀಳಿಗೆಗೆ ನಾವು ಅದನ್ನ ಕೊಡುಗೆಯಾಗಿ ಕೊಡಬೇಕೆಂಬಂತ ಉದ್ದೇಶದಿಂದ ನಮ್ಮ ಹಿರಿಯರು ಮಾಡಿದಂತ ಸಂಸ್ಕೃತಿಯನ್ನ ನಾವು ಮುಂದುವರಿಸುತ್ತಿದ್ದೇವೆ. ಏನು ಹಿರಿಯರು ಮಾಡಿದಂತ ಕೊಡುಗೆ ಅಂತ ಕೇಳಿದ್ರೆ, ಇವತ್ತು ಮಕ್ಕಳಿಗೆ ಧಾರ್ಮಿಕ ವಿಚಾರಗಳು ತಿಳಿಯುವಂಥದ್ದು ಕಡಿಮೆ ಆಗಿದೆ. ಈಗಿನ ITBT ಸಂಸ್ಕೃತಿ ಇರ್ಬೋದು ಅಥವಾ ಮೊಬೈಲ್ನ ಒಂದು ಕಾರಣ ಇರ್ಬೋದು. ಅದಕ್ಕೋಸ್ಕರ ಎಲ್ಲ ಮಕ್ಕಳು ಇದರಲ್ಲಿ ಭಾಗವಹಿಸಬೇಕು. ಈ ಮಕ್ಕಳು ಇವತ್ತು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡ್ರೆ ನಾವೇನು ಮುಂದಿನ ಪೀಳಿಗೆ ಅಂತ ಹೇಳ್ತೇವೆ ಅದು ಸಾರ್ಥಕವಾಗ್ತದೆ ಎಂಬಂತ ನಂಬಿಕೆ ನಮ್ಮದು. ಆ ರೀತಿಯಾಗಿ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದೇವೆ. ಬನ್ನೇರುಘಟ್ಟ ರಾಷ್ಟ್ರೀಯ ಜೈವಿಕ ಉದ್ಯಾನದಲ್ಲಿ ಬೆಕ್ಕುಗಳಿಗೆ ತಗಲುವ ಮಾರಕ ಫೆಲಿನ್ ಪ್ಯಾನ್ಲೋಕೋಪೇನಿಯಾ ವೈರಾಣು ಸೋಂಕಿನಿಂದ 7 ಚಿರತೆ ಮರಿಗಳು ಮತ್ತು ಉದರ ಸಂಬಂಧಿ ಕಾಯಿಲೆ ಹಾಗೂ ಪರಸ್ಪರ ಸಂಘರ್ಷದಿಂದ 16 ಜಿಂಕೆಗಳು ಸಾವಿಗೀಡಾಗಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಯಾವುದೇ ಮೃಗಾಲಯಗಳಲ್ಲಿ ಬೆಕ್ಕಿನ ಜಾತಿಗೆ ಸೇರಿದ ವನ್ಯ ಮೃಗಗಳಿಗೆ ಸೋಂಕು ಬಾರದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳುವಂತೆ ಅರಣ್ಯಾಧಿಕಾರಿಗಳಿಗೆ ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ ಸೂಚನೆ ನೀಡಿದ್ದಾರೆ. ತನ್ನ ಟ್ರೈಲರ್ನಿಂದಾನೇ ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡಿರುವ ಶಿವರಾಜ್ಕುಮಾರ್ ಅಭಿನಯದ ಘೋಸ್ಟ್ ಸಿನಿಮಾ ಬಿಡುಗಡೆಗೊಂಡಿದ್ದು ಅಭಿಮಾನಿಗಳಿಂದ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಶ್ರೀನಿ ನಿರ್ದೇಶನವಿರುವ ಈ ಆಕ್ಷನ್ ಎಂಟರ್ಟೈನ್ಮೆಂಟ್ ಸಿನಿಮಾಕ್ಕೆ ಮಹೇನ್ ಸಿಂಹ ಛಾಯಾಗ್ರಹಣವಿದೆ. ಅರ್ಜುನ್ ಜನ್ಯ ಸಂಗೀತವಿದ್ದು ಅನುಪಮ್ ಖೇರ್, ಜಯರಾಮ್ರಂತಹ ಘಟಾನುಘಟಿಗಳ ತಾರಾಂಗಣವಿದೆ. ಇವಿಷ್ಟು ಈ ಬಾರಿಯ ವಿಶೇಷ. ಇನ್ನಷ್ಟು ಸುದ್ದಿಯೊಂದಿಗೆ ಮುಂದಿನ ವಾರ ಭೇಟಿಯಾಗೋಣ. ಭರವಸೆಯ ಭವಿಷ್ಯಕ್ಕಾಗಿ ವಿಕಸನ ಟಿವಿ, ಪವರ್ಡ್ ಬೈ PC ಜರ್ನಲಿಸಂ.